ಮಹಾರಾಷ್ಟ್ರದಲ್ಲಿ ಹಾಗೂ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆಯ ಪ್ರಮಾಣ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡುಗಡೆ ಪ್ರಮಾಣ ಇಳಿಕೆ ಕಂಡಿದೆ. ಕೃಷ್ಣಾ, ವೇದಗಂಗಾ ಮತ್ತು ದೂದಗಂಗಾ ನದಿಗಳ ಒಳಹರಿವಿನಲ್ಲಿ ಇಳುಮುಖ ಕಂಡಿದೆ. 43,000 ಅಧಿಕ ಕ್ಯೂಸೆಸ್ಗಿಂತ ಹೆಚ್ಚು ಕೃಷ್ಣಾ ನದಿ ಒಳಹರಿವು ಇದೆ ಎಂದು ಚಿಕ್ಕೋಡಿ ತಹಸೀಲ್ದಾರ ಸುಭಾಷ್ ಸಂಪಗಾವಿ ಮಾಹಿತಿ ನೀಡಿದ್ದಾರೆ. ರಾಜಪುರ ಬ್ಯಾರೇಜ್ನಿಂದ 36,875 ಕ್ಯೂಸೆಕ್ಸ್ ನೀರು, ದೂದಗಂಗಾ ನದಿಯಿಂದ 6,160 ಕ್ಯೂಸೆಕ್ ನೀರು, ಹೀಗೆ ಒಟ್ಟು 43,000 ಕ್ಯೂಸೆಕ್ಸ್ ಅಧಿಕ ನೀರು ರಾಜ್ಯದ ಕೃಷ್ಣಾಗೆ ಹರಿದು ಬರುತ್ತಿದೆ. ಮಹಾರಾಷ್ಟ್ರದ ಕೊಯ್ನಾ 42 ಮಿಲಿಮೀಟರ್, ನವಜಾ 36 ಮಿಲಿಮೀಟರ್, ಮಹಾಬಲೇಶ್ವರ 75 ಮಿಲಿಮೀಟರ್, ವಾರಣಾ 26 ಮಿಲಿಮೀಟರ್, ಕಾಳಮ್ಮನವಾಡಿ 12 ಮಿಲಿಮೀಟರ್, ಧಾರಾನಗರಿ 28 ಮಿಲಿಮೀಟರ್, ಪಾಟ್ಗಾಂವ್ 26 ಮಿಲಿಮೀಟರ್ ಮಳೆಯಾಗಿದ್ದು ವರದಿಯಾಗಿದೆ.